ಇಲ್ಲೊಂದು ದಾರ ಕಟ್ಬಿಟ್ಟು ಫುಲ್ ಬಟ್ಟೆ ಒಣಗಾಕಿದ್ವಿ. ಇಲ್ಲೊಂದು ಸ್ವಲ್ಪ ಇಲ್ಲಿ ಶೂ, ಹೆಲ್ಮೆಟ್, ಜಾಕೆಟ್. ಫಸ್ಟು ಇಲ್ಲಿಂದ ಮುರುಡೇಶ್ವರ ಬಂದು 60-70 kilometers ಇದೆ. ಅಲ್ಲಿಂದ ಗೋಕರ್ಣ ಇನ್ನ ಹತ್ರನೇ. ಗೋಕರ್ಣದ ವಾಲ್ಟ್ ಮಾಡೋದು ಅನ್ಕೊಂಡಿದ್ದೀವಿ. ಇನ್ನ ಇದೆಲ್ಲ ಒಣಗಿದ್ಯಾ ಚೆಕ್ ಮಾಡಬೇಕು. ಆಕ್ಚುಲಿ ಬ್ಯಾಗ್ ಅದು ವಾಟರ್ ಪ್ರೂಫ್, ಬಟ್ ನೀರು ಹೆಂಗೋಯ್ತು ಅಂತ ಗೊತ್ತಿಲ್ಲ. ಮೊಬೈಲ್ ಸ್ವಲ್ಪ ಹಾಳಾಗೋಯ್ತು, ಏನಾಗಿದೆ ಗೊತ್ತಿಲ್ಲ. ಪವರ್ ಬಟನ್ ವರ್ಕ್ ಆಗ್ತಿಲ್ಲ, ಸ್ಪೀಕರ್ ಎಲ್ಲ ನೀರು ಹೋಗಿದೆ. ಎಲ್ಲ ಪ್ಯಾಕ್ ಆಯ್ತು, ಎಲ್ಲ ರೆಡಿ ಆಗಿದೆ, ಈಗ ಹೊರಡ್ತಾ ಇದೀವಿ. ಟೈಮ್ 12:33. ಹೋಟೆಲ್ ಹರಿಪ್ರಸಾದ್ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಫಸ್ಟ್ ಸ್ವಲ್ಪ ಬ್ಯಾಗ್ ಎಲ್ಲ ಕಟ್ಬಿಡ್ತೀವಿ. ಬೀಚ್ ಇದೆ, ಆ ಕಡೆ ನದಿ ಹರಿಯುತ್ತೆ. ಸೊ ನೀಟಾಗಿ ಕಾಣಲ್ಲ ಗೋಕರ್ಣದಲ್ಲಿ. ಸೊ ನಮಗ್ ನೋಡಿದ್ರೆ ತುಂಬಾ ದೂರ ಇದೆ. ಅದಕ್ಕೆ 5 kilometers ಬೀಚ್ ಪಕ್ಕದಲ್ಲಿ ರೋಡ್ ಹೋಗುತ್ತೆ. ಪ್ಲೇಸ್ ತುಂಬಾ ಚೆನ್ನಾಗಿದೆ, ಬಟ್ ಇಲ್ಲಿ ನೀರ್ ಹಿಡಿಯಂಗಿಲ್ಲ, ನೀರಲ್ಲಿ ಆಟ ಆಡಂಗಿಲ್ಲ. ಒಂಥರ ಚೆನ್ನಾಗಿದೆ ನೋಡಕ್ಕೆ. ಅದೇ ತುಂಬಾ ಜೋರಿದೆ ಈ ಸತಿ. ನಿನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಮಳೆ ಇದೆಯಲ್ಲ, ಈಗ ಮಾನ್ಸೂನ್ ಟೈಮ್ ಕೂಡ, ಅದಕ್ಕೆ ಸ್ವಲ್ಪ ಅಲೆ ಜಾಸ್ತಿ ಇರುತ್ತೆ. ಇಷ್ಟೊತ್ತವ್ರಿಗೆ ಫ್ರೆಂಡ್ ರೈಡ್ ಮಾಡ್ತಿದ್ದ, ನಾ ಹಿಂದೆ ಕೂತಿದ್ದೆ. ರೋಡ್ ಕೂಡ ಇದು ತುಂಬಾ ಚೆನ್ನಾಗಿದೆ. ಓಕೆ, ಈಗ ಟೈಮ್ ಆಯ್ತು, ಲೈಟ್ ಆಗಿ ಮಳೆ ಬೇರೆ ಬರ್ತಿದೆ, ಅನಿತಿದೆ. ಬೇಗ ಆದಷ್ಟು ಬೇಗ ಗೋಕರ್ಣ ರೀಚ್ ಆಗೋಣ, ಮುರುಡೇಶ್ವರ ನೋಡ್ಕೊಂಡು. ಮುರುಡೇಶ್ವರಕ್ಕೆ ಬಂದ್ವಿ, ಬಟ್ ಹಿಂದೆ ಕಟ್ಬೇಕಾದ್ರೆ ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಹೋಟೆಲ್ ಮುಂದೆನೆ. ಇವಾಗ ಫೋನ್ ಮಾಡಿ ಕೇಳಿದ್ವಿ, ಅಲ್ಲೇ ಇದೆ ಬ್ಯಾಗ್, ಎಲ್ಲಿ ಅಲ್ಲೇ ಇದೆ. ಆ ಬ್ಯಾಗ್ ಅಲ್ಲಿ ಲ್ಯಾಪ್ಟಾಪ್ ಇದೆ, ಹಾರ್ಡ್ ಡಿಸ್ಕ್ ಇದೆ. ಆ ಬ್ಯಾಗ್ ಹೋಗಿದ್ರೆ ಎಲ್ಲ ಹೋಗ್ಬಿಡೋದು. ಹೋಯ್ತು ಅನ್ಕೊಂಡ್ವಿ, ಆಲ್ಮೋಸ್ಟ್ 1.5 hours ನಾವು ಬಂದಿದೀವಿ, ಇಬ್ರು ನೆನಪಾಗಿಲ್ಲ ಬ್ಯಾಗ್ ಎಲ್ಲಿದೆ ಅಂತ. ಇಲ್ಲಿ ಬಂದು ಮಾಡಿ ಬರ ಸ್ಟಾರ್ಟ್ ಆಯ್ತು. ರೈನ್ ಕೋಟ್ ಆ ಬ್ಯಾಗ್ ಅಲ್ಲೇ ಇಕ್ಕಿದೀವಿ. ರೈನ್ ಕೋಟ್ ಹಾಕೊಂಡ್ಬೇಕು ಅಂತ ಬ್ಯಾಗ್ ಹುಡ್ತೀವಿ, ಬ್ಯಾಗ್ ಇಲ್ಲ. ಇಲ್ಲಿಂದ ಮತ್ತೆ ವಾಪಸ್ 60-65 kilometers ಹೋಗ್ಬೇಕು. ಈಗ ಜಸ್ಟ್ ಕುಂದಾಪುರಕ್ಕೆ ಬಂದ್ವಿ, 45 minutes ಆಯ್ತು, 65 kilometers ಇತ್ತು. ಸೊ ಕಾಲ್ ಮಾಡಿದ್ವಲ್ಲ, ಬ್ಯಾಗ್ ಬ್ಯಾಗ್ ಬಿಟ್ಟಿದೀವಿ ಅಂತ. ಸದ್ಯ ಬ್ಯಾಗ್ ಸಿಕ್ತು. ಸರಿ ಸರ್, ಬರ್ತೀವಿ, ಥ್ಯಾಂಕ್ ಯು. ಸದ್ಯ ತಿಕ್ಕಿದ್ರು, ಒಳ್ಳೇದಾಯ್ತು. ಸುಮ್ಮನೆ 130-140 kilometers ವೇಸ್ಟು. ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ಬ್ಯಾಗ್ ಕೂಡ ಅಲ್ಲೇ ಇದೆ. ಬ್ಯಾಗ್ ಮುಂದೆ ಎಲ್ಲಾದರೂ ಲಾಕರ್ ಸಿಗುತ್ತಾ ಕೇಳಬೇಕು, ಕೇಳಕ್ ಹೋಗ್ತಿದ್ದೀವಿ. ಎಲ್ಲಾರ್ಗಾರು ಕೇಳೋಣ ಸರ್, ಅಲ್ಲಿ ಒಳಗಡೆ ಬ್ಯಾಗ್ ಇಕ್ಕಕ್ಕೆ ಲಾಕರ್ ಇದೆಯಾ? ಎಲ್ಲಿ? ಮೇಲೆ ಇದೆ, ಟೆಂಪಲ್ಗೆ ಹೋಗ್ಬೇಕಂದ್ರೆ. ಟೆಂಪಲ್ ಅಲ್ಲಿದೆ ಲಾಕರ್, ಅಲ್ಲಿದೆಯಾ? ವಾ, ವ್ಯೂ ಚೆನ್ನಾಗಿದೆ. ವಾವ್, ಇಲ್ಲಿಂದ ಒಳಗಡೆ ಫೋಟೋ ವಿಡಿಯೋ ಐ ತಿಂಕ್ ಕ್ಯಾಪ್ಚರ್ ಮಾಡೋಂಗಿಲ್ಲ ಸರ್. ಮೇಲ್ಗಡೆ ಫೋಟೋಸು ವಿಡಿಯೋಸ್ ತಗೊಂಗಿಲ್ವಾ? ತೆಗಿಬೋದಾ? ಗೋಕರ್ಣ ಇಲ್ಲಿಂದ ಹೊಡೋಕ್ಕೆ ಯಾವುದು ರೂಮ್ ಸಿಕ್ಕಿಲ್ಲ ಬಜೆಟಲ್ಲಿ, ಅಲ್ಲೇ ಹೋಗಿ ಚೆಕ್ ಮಾಡಬೇಕು, ರೂಮ್ಸ್ ಹುಡುಕ್ಬೇಕು. ಥಿಂಕ್ ಇದು ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿ ಬರ್ತಿದೆ ಅನ್ಕೊತೀನಿ, ಆ್ಯಂಗಲ್ದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ. ಒಂದ್ಸರಿ ಚೆನ್ನಾಗಿರುತ್ತೆ, ಒಂದ್ಸರಿ ಚೆನ್ನಾಗಿರಲ್ಲ. ಯಾ, ಇವಾಗ ಹೊರಡ್ತಾ ಇದೀವಿ ಮುರುಡೇಶ್ವರದಿಂದ. ಇಲ್ಲಿ ಯಾರಿಗಾರು ಕೇಳಬೇಕು ಗೋಕರ್ಣಾಗೆ ಎಷ್ಟು ಕಿಲೋಮೀಟರ್ ಇದೆ, ಹೆಂಗೆ ಹೋಗ್ಬೇಕು ಅಂತ. ಅಣ್ಣ ಗೋಕರ್ಣ ಹೆಂಗೆ ಹೋಗ್ಬೇಕು? ಅದು ಹೈವೇಲಾ? ಹೈವೇ ಲೆಫ್ಟ್ ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? 80 kilometers ಇದೆಯಾ ಇಲ್ಲಿಂದ?
ಸರಿ ಅಣ್ಣ, ಥ್ಯಾಂಕ್ ಯು. ಹೈವೇಯಿಂದನಾ? ಸರಿ ಅಣ್ಣ, ಥ್ಯಾಂಕ್ ಯು. ಇವಾಗ 6 ಗಂಟೆ ಆಗಿದೆ, 80 ಕಿಲೋಮೀಟರ್ ಬೇಕು, 2 ಅವರ್ಸ್ ಆದ್ರೆ, ರೋಡ್ ಮೇಲೆ ಡಿಪೆಂಡು. ಟೋಟಲ್ ಇವಾಗ 850 ಕಿಲೋಮೀಟರ್ಸ್ ಆಗಿದೆ. ಓಕೆ, ಲೇಟ್ ಆಗ್ಬಿಡುತ್ತೆ ಇದೇ ಥರ ಡ್ರಾವ್ ಮಾಡ್ಕೊಂಡು ಹೋದ್ರೆ. ಮತ್ತೆ ಚಾರ್ಜ್ ಬೇರೆ ಕಮ್ಮಿ ಇದೆ, ಇನ್ನೇನು ಇಲ್ಲ ಹೈವೇ ನೋಡೋದು. ಆದಷ್ಟು ಸ್ಟ್ರೆಚ್ ಹೊಡಿತೀನಿ, ಸ್ವಲ್ಪ ಬೇಗ ರೀಚ್ ಆಗೋಣ.